ವಿದೇಶಿ ಶಕ್ತಿಗಳು, ಭಯೋತ್ಪಾದಕರು, ರಾಷ್ಟ್ರದ್ರೋಹಿಗಳು ಹಿಂದೂಸ್ತಾನದ ಮೇಲೆ ಕಣ್ಣಿಟ್ಟೇ ಇದ್ದಾರೆ. ಆದರೆ ಅದನ್ನು ಎದುರಿಸ್ಕೊಂಡೇನೆ ಕೇಂದ್ರ ಸರ್ಕಾರ ಬಂದಿದೆ. ನರೇಂದ್ರ ಮೋದಿಯವರು, ಅಮಿತ್ ಶಾರವರು ಇದ್ರ ಎದುರಿಸಿ ಯಶಸ್ವಿ ಕೂಡ ಆಗಿದ್ದಾರೆ. ಈಗ ಎಲ್ಲ ದೇಶಗಳು ಕೂಡ ಹೆಚ್ಚು ಕಡಿಮೆ ಭಾರತದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಂಥ ರೂಪದಲ್ಲಿ ಬರ್ತಾ ಇದ್ದಾರೆ. ಆದರೆ ಈ ಭಯೋತ್ಪಾದಕ ಚಟುವಟಿಕೆಗಳು, ರಾಷ್ಟ್ರದ್ರೋಹಿ ಚಟುವಟಿಕೆಗಳು ದೇಶದ ಅನೇಕ ಭಾಗಗಳಲ್ಲಿ ಭಯ ಹುಟ್ಟಿಸಂಥ ಕೆಲಸಗಳನ್ನು ನಡೆಸ್ತಾ ಇದ್ದಾರೆ. ಉದಾಹರಣೆ, ಮೊನ್ನೆ ಬೆಂಗಳೂರಿನಲ್ಲಿ 68 ಶಾಲೆಗಳ ಮೇಲೆ ಬಾಂಬ್ ಬೆದರಿಕೆ ಕರೆಗಳನ್ನು ಮಾಡಿದ್ರು. ನಿನ್ನೆ ರಾಜಭವನದಲ್ಲಿ ಈ ದುಷ್ಕೃತ್ಯ ಮಾಡ್ತಾ ಇದ್ದೀವಿ ಅಂತ ಒಂದು ಮಾಡಿದ್ರು. ಈ ರೀತಿ ಇವತ್ತು ಪಾರ್ಲಿಮೆಂಟಲ್ಲಿ ಮಾಡಿರೋದು ನಿಜಕ್ಕೂ ಕೂಡ ತುಂಬ ಆಶ್ಚರ್ಯ. ಖಲಿಸ್ತಾನಿಗಳು ಅಂತ ಹೇಳಿಕೊಂಡು ಪಾರ್ಲಿಮೆಂಟಲ್ಲಿ ಹೇಗೆ ನುಗ್ಗಿದ್ರು, ಏನು ಕತೆ ಅನ್ನೋದನ್ನು ಕೇಂದ್ರ ಸರ್ಕಾರವೇ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಅಂಶ ಬೆಂಬಲ ಸಿಗ್ತಾರೆ ಅಂತ ಸಂದರ್ಭದಲ್ಲಿ ಕೆಲವು ದುಷ್ಕೃತ್ಯ ಸಂಘ ಸಂಸ್ಥೆಗಳು ಈ ಒಂದು ಕೃತ್ಯಗಳನ್ನು ಮಾಡೋದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ನಂಬಿಕೆ ನನಗಿದೆ. ಇಡೀ ದೇಶ ನರೇಂದ್ರ ಮೋದಿಯವರ ಜೊತೆಗೆ ಈ ಸಂದರ್ಭದಲ್ಲಿ ನಾವು ನಿಂತ್ಕೋಬೇಕಾಗತ್ತೆ, ನಿಲ್ತೀವಿ ಅಂತ ವಿಶ್ವಾಸ ನನಗಿದೆ. ಸರ್, ನಾನು ಅದಕ್ಕೆ ಹೇಳ್ತೀನಲ್ಲ, ಇಡೀ ದೇಶದಿಂದ ನಾವು ಬರೀ ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಗೆ ಹೋದಂಥ ಸಂದರ್ಭದಲ್ಲಿ ಯಾರೋ ಸ್ನೇಹಿತರು ಬರ್ತಾರೆ, ಒಂದು ಪಾಸ್ ಕೊಡಪ್ಪ ಅಂತ ಪಾಸ್ ಕೊಟ್ಟು ಕಳಿಸ್ತಾರೆ. ಇದು ನಂಬಿಕೆ ಪ್ರಶ್ನೆ. ಅದನ್ನೇ ನಾನು ಹೇಳ್ತಾ ಇರೋದು, ಈ ನೀವೇ ಬಂದು ನಮ್ಮ ಕಡೆ ಇರುವಂಥ ಒಂದು ಪಾಸ್ ಕೊಡಿ ಅಂತ ಏನು ಮಾಡೋಣ? ವಿಧಾನಸೌಧ ತಿರ್ತೀವಪ್ಪ, ನೀವೇ ಬರ್ತೀರಿ ನೋಡ್ರಪ್ಪ, ನಮ್ಮ ಕಡೆ ಇರೋದು ಕೇಳ್ತಾರೆ, ಕೊಡ್ತೀವಿ. ಆ ರೀತಿ ಕೊಟ್ಟಿರಬಹುದು, ನನಗೆ ಡೀಟೇಲ್ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಈಗ ತಾನೇ ನನಗೆ ಸುದ್ದಿ ಬಂತು. ಹಾಗಾಗಿ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡ್ತಾರೆ. ಯಾರು ಸಂಬಂಧಪಟ್ಟವ್ರ ಬಗ್ಗೆ ಖಂಡಿತ ಕಠಿಣ ಕ್ರಮ ತಗೋತಾರೆ.